ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದೇ ಒಂದು ಅಮಾವಾಸ್ಯೆ ದಿನ ಆಗಲಿ, ಬೂದುಗುಂಬಳಕಾಯಿಂದ ದೃಷ್ಟಿ ತೆಗೆದು ಒಂದು ದೀಪವನ್ನು ಹಚ್ಚೋದ್ರಿಂದ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಕಡಿಮೆ ಆಗಿ ನಿಮಗೆ ಯಾವುದೇ ಒಂದು ನರದೃಷ್ಟಿ ಆಗಲಿ ಅಥವಾ ಬೇರೆಯವರ ಕೆಟ್ಟ ಕಣ್ಣು ಬಿದ್ದಿದ್ರೂ ಕೂಡ ನಿಮ್ಮ ವ್ಯಾಪಾರ ಸ್ಥಳದಲ್ಲಾಗಲಿ ಅಥವಾ ಮನೆಗಾಗಲಿ ಆ ಕೆಟ್ಟ ಕಣ್ಣು ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಅದು ನಿವಾರಣೆ ಆಗುತ್ತೆ. ಹಾಗಾದರೆ ಈ ಬೂದುಗುಂಬಳಕಾಯಿಂದ ಯಾವ ರೀತಿ ದೃಷ್ಟಿ ತೆಗೆಯಬೇಕು, ಯಾವ ರೀತಿ ದೀಪ ಹಚ್ಚಬೇಕು ಅಂತ ಇವಾಗ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಒಂದು ಬೂದುಗುಂಬಳಕಾಯಿ ತೊಗೊಳ್ಳಿ. ಆ ಬೂದುಗುಂಬಳಕಾಯನ್ನು ಮೊದಲು ನೀಟಾಗಿ ತೊಳ್ಕೊಂಡು ಆನಂತರ ಅರಿಶಿನವನ್ನು ಹಚ್ಚಬೇಕು. ಅರಿಶಿನವನ್ನು ಸ್ವಲ್ಪ ನೀರಿನಲ್ಲಿ ಕಲಸ್ಕೊಂಡು ಆ ಅರಿಶಿನವನ್ನು ಪೂರ್ತಿ ಬೂದುಗುಂಬಳಕಾಯಿಗೆ ಹಚ್ಚಬೇಕಾಗತ್ತೆ. ಬೂದುಗುಂಬಳಕಾಯಿ ದೊಡ್ಡದಾದರೂ ಪರವಾಗಿಲ್ಲ, ಚಿಕ್ಕದಾದರೂ ಪರವಾಗಿಲ್ಲ. ಪ್ರತಿ ಸಲ ನಾವೇನು ಮಾಡ್ತೀವಿ ಅಂತಂದರೆ ಬೂದುಗುಂಬಳಕಾಯನ್ನು ಮೇಲೆ ಚೌಕಾಕಾರವಾಗಿ ಕಟ್ ಮಾಡಿ ಅದರೊಳಗಡೆ ಕುಂಕುಮ ಹಾಕಿ ಸ್ವಲ್ಪ ಕಾಯಿನ್ಸನ್ನು ಹಾಕಿ ಅದನ್ನು ಒಡಿತಾ ಇದ್ವಿ. ಆದರೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಅಂದರೆ ಬೇರೆ ರೀತಿಯಾಗಿ ದೃಷ್ಟಿ ತೆಗೆಯೋದನ್ನು ನಾನು ತೋರಿಸ್ತಾ ಇದ್ದೀನಿ. ಇವಾಗ ಅರಿಶಿನ ಪೂರ್ತಿ ಕುಂಬಳಕಾಯಿಗೆ ಹಚ್ಚಿದ್ದಾಯಿತು. ಇವಾಗ ಅರಿಶಿನ ಹಚ್ಚಿದ್ದಾದ ನಂತರ ಕುಂಕುಮವನ್ನು ಇಡ್ತಾ ಇದ್ವಿ. ಮೇಲೆ ಒಂದು ನಾಲ್ಕು ಕಡೆ ಕುಂಕುಮವನ್ನು ಇಟ್ಟು ಆನಂತರ ಬೂದುಗುಂಬಳಕಾಯಿ ಹೊಟ್ಟೆ ಭಾಗದಲ್ಲೂ ಕೂಡ ಒಂದು ನಾಲ್ಕು ಕಡೆ ಕುಂಕುಮವನ್ನು ಇಟ್ಟು ಅನಂತರ ಈ ಬೂದುಗುಂಬಳಕಾಯನ್ನು ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರು ಅಂದರೆ ಯಜಮಾನ ಆಗಿರ್ಬೋದು, ಗಂಡಸರ ಕೈಯಲ್ಲಿ ಇದನ್ನು ದೃಷ್ಟಿ ನೀವು ಬಳಸಿದ್ರೆ ತುಂಬ ಒಳ್ಳೆಯದು. ಇಲ್ಲ, ನಮ್ಮ ಮನೆಯಲ್ಲಿ ಯಾರು ಗಂಡಸರು ಅನ್ನೋರು ಪರವಾಗಿಲ್ಲ, ಮನೇಲಿ ನೀವೇ ದೊಡ್ಡವ್ರು ಯಾರು ಇರ್ತೀರೋ ಹೆಂಗಸರು ಕೂಡ ಮಾಡ್ಬೋದು. ಆದರೆ ಯಜಮಾನರು ಮಾಡಿದ್ರೆ ತುಂಬ ಒಳ್ಳೆಯದು. ಇವಾಗ ನೋಡಿ, ಎರಡು ಕೈಯಲ್ಲೂ ಈ ರೀತಿ ಬೂದುಗುಂಬಳಕಾಯನ್ನು ಮನೆ ಹೊರಗಡೆ ಇಟ್ಕೊಂಡು ಮೂರು ಸಲ ಈ ರೀತಿ ನೀವಾಳಿಸ್ಬೇಕು, ಮೂರು ಸಲ ದೃಷ್ಟಿ ತೆಗಿಬೇಕು. ಮನೆಗಾಗಿರ್ಬೋದು ಅಥವಾ ನಿಮ್ಮ ವ್ಯಾಪಾರ ಮಾಡುವಂಥ ಸ್ಥಳದಲ್ಲಾಗಿರ್ಬೋದು, ಅಂಗಡಿಗಳಲ್ಲಾಗಿರ್ಬೋದು, ಎಲ್ಲಾದರೂ ಪರವಾಗಿಲ್ಲ. ಈ ರೀತಿ ಅರಿಶಿನ ಹಚ್ಚಿ ಕುಂಕುಮ ಇಟ್ಟು ಆನಂತರ ಮೂರು ಸಲ ಈ ಬೂದುಗುಂಬಳಕಾಯಲ್ಲಿ ದೃಷ್ಟಿನ ತೆಗೆದು ಮೇಲಿಂದ ಕೆಳಗಡೆ ದೃಷ್ಟಿ ನೀವಾಳಿಸ್ಬೇಕು. ನೋಡಿ, ಈ ರೀತಿ ಬಾಗಿಲು ಮೇಲಿಂದ ಕೆಳಗಡೆ ಹೊಸ್ತಿಲ್ವರೆಗೂ ಕೂಡ ಮೂರು ಸಲ ನೀವಾಳಿಸಿ ಆನಂತರ ಆ ಬೂದುಗುಂಬಳಕಾಯನ್ನು ಅಡ್ಡಡ್ಡ ಇಟ್ಕೊಂಡು ಅಲ್ಲಿ ಬಾಗಿಲ ಹತ್ರನೇ ಕಟ್ ಮಾಡಬೇಕು. ಅರ್ಧಕ್ಕೆ ತೋರಿಸ್ತಾ ಇದೀವಲ್ಲ, ಈ ರೀತಿ ಬಾಗಿಲು ಮುಂದೆನೇ ಇಟ್ಕೊಂಡು ಅರ್ಧ ಭಾಗಕ್ಕೆ ಕರೆಕ್ಟಾಗಿ ಕಟ್ ಮಾಡಿ ಎರಡು ಓಳುಗಳಾಗತ್ತೆ. ಎರಡು ಓಳುಗಳಾದ ನಂತರ ನೀವು ಬೇಕಿದ್ದರೆ, ನಿಮಗೆ ಅಕಸ್ಮಾತ್ ಅದು ದೀಪ ಜಾಸ್ತಿ ಹೊತ್ತು ಉರಿಬೇಕು ಅನ್ನೋದು ಇದ್ದರೆ ಆ ಒಳಗಡೆ ಇರುವಂಥ ತಿರುಳನ್ನೆಲ್ಲ ತೆಗೆದುಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಬಾಗಿಲ ಅಕ್ಕಪಕ್ಕದಲ್ಲಿ ದೀಪವನ್ನು ಹಚ್ಬೋದು. ಯಾವ ರೀತಿ ನೀವು ಕಾಲಭೈರವೇಶ್ವರ ಸ್ವಾಮಿಗೆ ಅಮಾವಾಸ್ಯೆ ದಿನ ಯಾವ ರೀತಿ ನೀವು ಎಣ್ಣೆ ಬತ್ತಿ ಎಲ್ಲ ಹಾಕ್ಬಿಟ್ಟು ಹಚ್ತೀರೋ ಅದೇ ರೀತಿ ಹಚ್ಬೋದು. ಅಥವಾ ಈ ರೀತಿ ಒಂದೊಂದು ಕರ್ಪೂರವನ್ನು ಇಟ್ಟು ಕರ್ಪೂರದ ಬಿಲ್ಲೆ ಹಚ್ಚಿದ್ರೂ ಸಾಕಾಗತ್ತೆ, ಅದು ದೀಪ ಉರಿಲೇಬೇಕು ಪೂರ್ತಿಯಾಗಿ ಅನ್ನೋ ಹಾಗೇನಿಲ್ಲ. ಈ ಒಂದು ಕರ್ಪೂರ ಏನು ಹಚ್ಚಿ ಇಟ್ಟಿರ್ತೀರಲ್ಲ ಅದು ಪೂರ್ತಿಯಾಗಿ ತಣ್ಣಗಾದ ನಂತರ ಈ ಬೂದುಗುಂಬಳಕಾಯಿ ಹೋಳನ್ನು ಯಾರು ತುಳಿದೇ ಇರೋವಂಥ ಕಡೆ ಎಸ್ತು ಬಂದುಬಿಡಿ. ಈ ರೀತಿ ಬೂದುಗುಂಬಳಕಾಯಿ ದೀಪ ಹಚ್ಚೋದಕ್ಕೆ ನಿಮಗೆ ಸೂಕ್ತವಾದಂತಹ ಸಮಯ ಯಾವುದು ಅಂತಂದರೆ ಅಮಾವಾಸ್ಯೆ ದಿನ ಸಂಜೆ 5 ಗಂಟೆ ಮೇಲೆ 8 ಗಂಟೆ ಒಳಗಡೆ ನೀವು ನಿಮ್ಮ ಬಾಗಿಲ ಹತ್ರ ಈ ರೀತಿ ಮಾಡಬೇಕಾಗತ್ತೆ. ತುಂಬ ಸರಳ ಇದು, ಯಾರು ಬೇಕಿದ್ರೂ ಮಾಡ್ಬೋದು. ತಪ್ಪದೇ ಅಮಾವಾಸ್ಯೆ ದಿನ ಟ್ರೈ ಮಾಡಿ ನೋಡಿ, ತುಂಬಾ ಬದಲಾವಣೆಗಳನ್ನು ನೀವು ಕಾಣ್ಬೋದು. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.